ಒಂದು ಕಾಲದಲ್ಲಿ ಯುದ್ಧ ಶುರುವಾದಾಗ ನಮ್ಮ ಸೈನಿಕರು ಯುದ್ಧಕ್ಕೆ ಇಳಿದಾಗ ಅವರ ಕುಟುಂಬದವರು ಅವರು ಸುರಕ್ಷಿತವಾಗಿ ಮನೆ ತಲುಪಲಿ ಅಂತ ವಾಪಸ್ ಬರಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ಹೇಗಾಗಿದೆ ಸ್ಥಿತಿ ಬೆಂಗಳೂರಿನಲ್ಲಿ ಅಂದರೆ, ಯಾರಾದರೂ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡಬೇಕು ಅಂದರೆ ಅವ್ರ ಕುಟುಂಬದವರು ಹಾಗೆ ಪ್ರಾರ್ಥನೆ ಮಾಡಿ ಮನೆಗೆ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಒಂದು ವರ್ಷದಲ್ಲಿ 10 ಮಂದಿ ರಸ್ತೆ ಗುಂಡಿಗೋಸ್ಕರ ಸತ್ತಿದ್ದಾರೆ, ಸಾವಿರಾರು ಜನ ಬಿದ್ದು ಗಾಯ ಪಡ್ಕೊಂಡಿದ್ದಾರೆ. ನಾವು 2 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ರಸ್ತೆ ಗುಂಡಿ ಸರಿ ಮಾಡಿ ಅಂತ ನಾವು ಗುಂಡಿ ಪೂಜೆ ಶುರು ಮಾಡಿಕೊಂಡ್ವಿ. ಅವ್ರಿಗೇನಾದರೂ ನಾಚಿಕೆ ಆಗುತ್ತೆ, ಅವ್ರಿಗೆ ಅವಮಾನ ಆಗಿ ಅವರು ರಸ್ತೆ ಸರಿಪಡಿಸ್ತಾರೆ ಅಂತ ನೋಡಿದರೆ ಏನೂ ಆಗಲಿಲ್ಲ. ಅದ್ರ ನಂತರ ಹೋದ ತಿಂಗಳು ನಾವು 57 ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕ್ರಿಮಿನಲ್ ಕಂಪ್ಲೇಂಟು ನಾವು ಲಾಜ್ ಮಾಡಿದ್ದೀವಿ. ಇಂಥ ರಸ್ತೆ ಈ 20,000 ಕೋಟಿ ಏನು ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಲೆಕ್ಕ ಕೊಡಿ, ಯಾವ ರಸ್ತೆ ಆ ಮಾಡಿರೋ ಕೆಲಸ ಮಾಡಿರೋರು ಅಲ್ಲಿ ಅಫಿಷಿಯಲ್ಸು ಅಲ್ಲಿರೋ ಮಾಜಿ ಕಾರ್ಪೊರೇಟರ್ಸ್ ಇರಲಿ ಎಮ್ ಎಲ್ ಎಸ್ ಇರಲಿ ಅವ್ರನ್ನೆಲ್ಲರನ್ನ ತನಿಖೆ ಮಾಡಿ ಯಾರು ಲೂಟಿ ಮಾಡಿದ್ದಾರೆ ಅಂಥವ್ರನ್ನ ಜೈಲ್ಗೆ ಹಾಕಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಇವತ್ತು ಆ ಕಂಪ್ಲೇಂಟ್ ಇಟ್ಕೊಂಡು ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ನಾವು ಇಡೀ ಬೆಂಗಳೂರಿನಲ್ಲಿ ಒಂದು ಸಿಗ್ನೇಚರ್ ಕ್ಯಾಂಪೇನ್ ನಡೆಸ್ತಿದ್ದೀವಿ. ನಾವು ಒಂದೊಂದು ಕ್ಷೇತ್ರಕ್ಕೇನು ಹೋಗಿ ಅಲ್ಲಿರೋ ಸ್ಥಳೀಯ ಜನರ ಸಿಗ್ನೇಚರ್ ತೊಗೊಂಡು ನಾವು ಇವತ್ತು ಗೌರ್ಮೆಂಟ್ ಸಬ್ಮಿಟ್ ಮಾಡ್ತೀವಿ. ಆ ಸಿಗ್ನೇಚರ್ ಕ್ಯಾಂಪೇನ್ ನಂತರನೂ ಮಾಡದೇ ಇದ್ದರೆ ಡೆಫಿನೆಟ್ಲಿ ನಾವು ಬೊಮ್ಮಯ್ಯ ಅವ್ರ ಮನೆ ಮುಂದೆ ಕೂತ್ಕೊಂಡು ಈ ರಸ್ತೆ ಸರಿಪಡಿಸೋ ತನಕ ನಾವು ಎದ್ದು ಹೋಗಲ್ಲ ಅಂತ ಈ ಮಾತು ಹೇಳಬೇಕು ಅಂತ ಆಸೆ ಪಡ್ತೀವಿ. ನಾನು ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ಘಟಕದ ಅಧ್ಯಕ್ಷ ಮೋಹನ್ ದಾಸ್ ರೀ. ಇವತ್ತು ಬೊಮ್ಮಾಯಿ ಅವರು ಹೇಳ್ತಾರೆ 20,000 ಕೋಟಿ ನಾವು ಬೆಂಗಳೂರಿನ ರಸ್ತೆಗಳ ಮೇಲೆ ಲಾಸ್ಟ್ 5 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ ಅಂತ. ಬೊಮ್ಮಾಯಿ ಅವರೇ, ನಾವು ಕೇಳೋದು ನಿಮಗಿಷ್ಟೇ, 20,000 ಕೋಟಿ ಯಾವಾಗ ಖರ್ಚು ಮಾಡಿದಿರಾ, ಎಲ್ಲಿ ಖರ್ಚು ಮಾಡಿದಿರಾ, ಯಾರು ಖರ್ಚು ಮಾಡಿದಿರಾ? ಇವತ್ತು ನೀವು ನಿಜವಾಗ್ಲೂ 20,000 ಕೋಟಿ ಖರ್ಚು ಮಾಡಿದ್ರೆ ಇವತ್ತು ಬಂಗಾರದ ರಸ್ತೆಗಳ ಇರಬೇಕಾಗಿತ್ತು. ಆದ್ರೆ ಇವತ್ತು ಇರ್ತಾ ಇರೋದೇನು ಬಂಗಾರದ ಗುಂಡೆಗಳಂತ ಹೇಳ್ತೀರಾ? ಇವತ್ತು ಜೀವಗಳನ್ನ ಕಳಕೊಳ್ಳೋ ಒಂದು ಗುಂಡಿಗಳನ್ನ ನೀವು ಇವತ್ತು ಬೆಂಗಳೂರಿನ ಜನತೆ ಕೊಟ್ಟಿದ್ದೀರಾ. ಇವತ್ತು ಬರೀ ಒಂದು ಗುಂಡಿಗೆ ಇವತ್ತು ರಸ್ತೆ